ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಏನೇ ಮಾಡಿದ್ರು ಕೆಲವರಿಗೆ ವೆಯ್ಟ್ ಲಾಸ್ ಆಗ್ತಾನೆ ಇರೋದಿಲ್ಲ, ಬದಲಾಗಿ ವೆಯ್ಟ್ ಗೈನ್ ಆಗ್ತಾ ಇರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ವೆಯ್ಟ್ ಲಾಸ್ ಡ್ರಿಂಕ್ಸ್ ಕುಡಿತಾರೆ, ಹಾಗೇನೆ ಎಕ್ಸಸೈಸ್ ಮಾಡ್ತಾರೆ, ಹಾಗೆ ಡಯಟ್ ಪ್ಲಾನ್ ಮಾಡಿಕೊಂಡು ಅದೇ ರೀತಿಯಾಗಿ ಆಹಾರನೂ ಸೇವಿಸ್ತಾ ಇರ್ತಾರೆ. ಆದ್ರೂ ವೆಯ್ಟ್ ಗೈನ್ ಆಗ್ತಾನೆ ಇರುತ್ತೆ ಹೊರತು ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಇದಕ್ಕೆ ಪ್ರಮುಖವಾಗಿರುವಂತ ಕೆಲವು ಕಾರಣಗಳನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ವೆಯ್ಟ್ ಲಾಸ್ ಯಾಕೆ ಆಗ್ತಾ ಇಲ್ಲ, ಕಾರಣಗಳೇನು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಜಾಸ್ತಿ ಎಕ್ಸಸೈಸ್ ಮಾಡಿದೀವಿ ಅಂತ ಹೇಳಿಬಿಟ್ಟು ಆ ದಿನ ಜಾಸ್ತಿ ತಿನ್ನೋದು, ಇದು ಕೂಡ ಒಂದು ಕಾರಣವಾಗಿರುತ್ತೆ ವೆಯ್ಟ್ ಲಾಸ್ ಆಗದೆ ಇರೋದಕ್ಕೆ. ಇವ ಒಂದು ಅರ್ಧ ಗಂಟೆ ಜಾಸ್ತಿ ಎಕ್ಸಸೈಸ್ ಮಾಡಿದ್ವಿ ಅಥವಾ ಅರ್ಧ ಗಂಟೆ ಜಾಸ್ತಿ ವಾಕ್ ಮಾಡಿದೀವಿ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿನೇ ಕ್ಯಾಲ್ರಿ ಬರ್ನ್ ಆಗಿರುತ್ತೆ, ಇನ್ನು ಸ್ವಲ್ಪ ತಿನ್ಬೋದು ಅಂತ ಹೇಳಿಬಿಟ್ಟು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅವೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ನಿಮ್ಗೆ ಏನಾಗುತ್ತೆ, ಮತ್ತೆ ವೆಯ್ಟ್ ಗೈನ್ ಆಗುವಂತ ಚಾನ್ಸಸ್ಸೇ ಜಾಸ್ತಿ ಇರೋದು. ಈ ದಿನ ಕೂಡ ಒಂದು ಕರೆಕ್ಟ್ ಆದ ಟೈಮಿಂಗ್ನ ನೀವು ನಿಮ್ಮ ಎಕ್ಸಸೈಸ್ಗಾಗಲಿ ಅಥವಾ ವಾಕಿಂಗ್ಗಾಗಲಿ ಕೊಡಲೇಬೇಕಾಗತ್ತೆ. ಆ ಟೈಮಿಂದ ಆ ಟೈಮಿಗಿಂತ ಜಾಸ್ತಿ ಅಥವಾ ಕಡಿಮೆ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ರೀತಿಯಲ್ಲಿ ಎಕ್ಸಸೈಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು ವೆಯ್ಟ್ ಲಾಸಲ್ಲಿ. ಕಡಿಮೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಕಡಿಮೆ ತಿನ್ನೋ ಅಂತ ಅಭ್ಯಾಸನ ರೂಢಿಸ್ಕೊಳ್ಳೋದು, ನಿಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ನೀವು ದಿನಕ್ಕೆ ಆಹಾರನ ಸೇವಿಸೋದು ತುಂಬಾ ಇಂಪಾರ್ಟೆಂಟು. ಕಡಿಮೆ ಸೇವಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹನೇ ಫ್ಯಾಟ್ನ ಉತ್ಪತ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹಾಗೆ ಈ ಫ್ಯಾಟಿಂದ ಎನರ್ಜಿನ ಪಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಾಗುತ್ತೆ, ಇದರಿಂದ ನಿಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಏನ್ ಮಾಡಬೇಕು ಅಂದ್ರೆ ನಿಮ್ಮ ದೇಹಕ್ಕೆ ಒಂದು ಸರಿಯಾದ ಡಯೆಟ್ನ ಪ್ಲಾನ್ ಮಾಡ್ಕೊಳ್ಳಿ, ಆ ಪ್ಲಾನ್ ಪ್ರಕಾರ ನೀವು ಊಟನ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಚಪಾತಿ ರಾತ್ರಿ ತಿನ್ನೋದು, ಎರಡು ಚಪಾತಿ ರಾತ್ರಿ ತಿನ್ನೋದು ಅಷ್ಟೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ, ಇದರ ಬದಲು ವೆಯ್ಟ್ ಗೈನ್ ಆಗುತ್ತೆ. ಯಾವ ರೀತಿಯಲ್ಲಿ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ, ಕರೆಕ್ಟ್ ಆದ ಫಾರ್ಮ್ ಅಲ್ಲೇ ಊಟ ಮಾಡಿ. ಯಾವುದೇ ಕಾರಣಕ್ಕೂ ಜಾಸ್ತಿನೂ ತಿನ್ನಕ್ಕೆ ಹೋಗ್ಬೇಡಿ, ಕಡಿಮೆನೂ ತಿನ್ನಕ್ಕೆ ಹೋಗ್ಬೇಡಿ. ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಿನ್ನಕ್ಕೆ ಹೋಗಿ, ಆ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದಿನ ಎಕ್ಸಸೈಸ್ ಅಥವಾ ವಾಕಿಂಗು ಮಾಡೋದು, ಒಂದಿನ ಸ್ಕಿಪ್ ಮಾಡೋದು, ಮತ್ತೊಂದಿನ ಮಾಡೋದು, ಇನ್ನು ಎರಡು ದಿನ ಬಿಡೋದು, ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಒಂದು ಅಭ್ಯಾಸನ ರೂಢಿಸ್ಕೋಬೇಕಾಗತ್ತೆ. ಅವಾಗಲೇ ಹೇಳಿದಾಗೆ ಇಷ್ಟೇ ಟೈಮಿಗೆ ಅಂತ ಹೇಳಿಬಿಟ್ಟು ನೀವು ಒಂದು ಎಕ್ಸಸೈಸ್ನ ಮಾಡಲೇಬೇಕಾಗತ್ತೆ, ಅಥವಾ ವಾಕಿಂಗ್ ಹೋಗ್ತಾ ಇದ್ದೀರಾ ಅಂದರೆ ವಾಕಿಂಗ್ ಹೋಗಲೇಬೇಕು. ಯಾವುದೇ ಕಾರಣಕ್ಕೆ ಒಂದಿನ ಮಾಡಿದ್ದೀರಿ ಇನ್ನೊಂದಿನ ಸ್ಕಿಪ್ ಮಾಡೋದು ಅಥವಾ ಎರಡು ದಿನ ಹೋಗೋದು ಮೂರನೇ ದಿನ ನಿಲ್ಲಿಸೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಯಾವುದೇ ರೀತಿಯ ವೆಯ್ಟ್ ಲಾಸು ನಿಮ್ಗಾಗೋದಿಲ್ಲ. ದಿನಾ ಒಂದು ಅಭ್ಯಾಸನ ರೂಢಿಸ್ಕೊಳ್ಳಿ. ಡೈಲಿ ವಾಕಿಂಗ್ ಹೋಗ್ತೀರಂದ್ರೆ ವಾಕಿಂಗು, ಎಕ್ಸಸೈಸ್ ಮಾಡ್ತೀರಂದ್ರೆ ಡೈಲಿ ಎಕ್ಸಸೈಸ್, ಈ ರೀತಿಯಾದ ಅಭ್ಯಾಸನ ರೂಢಿಸ್ಕೊಳ್ತಾ ಬರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದು ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಡ್ರಿಂಕು ಅಥವಾ ವೆಯ್ಟ್ ಲಾಸ್ ಫುಡ್ಗಳಿಂದ ಅಷ್ಟೇ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನ್ಕೊಂಡು ಅದನ್ನು ಬರೀ ಅದನ್ನಷ್ಟೇ ಕುಡಿಯೋದು ಅಥವಾ ಅದನ್ನಷ್ಟೇ ತಿನ್ನೋದು ಈ ರೀತಿಯಾಗಿ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ. ಪ್ರತಿನಿತ್ಯ ಎಕ್ಸಸೈಸು ಅಥವಾ ವಾಕಿಂಗು ಇವುಗಳನ್ನ ರೂಢಿಸ್ಕೊಳ್ಳೇಬೇಕಾಗತ್ತೆ. ಒಂದು ಒಳ್ಳೆ ಆಹಾರ ಪದ್ಧತಿನೂ ರೂಢಿಸ್ಕೋಬೇಕಾಗುತ್ತೆ. ಈ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ಅಥವಾ ಈ ವೆಯ್ಟ್ ಲಾಸ್ ಫುಡ್ಗಳನ್ನ ತಿನ್ನೋದು, ಅದು ಆಮೇಲೆ ನೀವು ಆರಾಮಾಗಿ ಯಂಗ್ ಫುಡ್ಗಳನ್ನ ತಿನ್ನೋದು, ಇದರಿಂದ ಏನಾಗುತ್ತೆ, ಇದರಿಂದ ವೆಯ್ಟ್ ಗೈನ್ ಆಗುತ್ತೆ ಹೊರತು ಯಾವುದೇ ಡಿಫ್ರೆನ್ಸು ನಿಮ್ಮ ವೆಯ್ಟ್ ಲಾಸಲ್ಲಿ ಕಾಣಿಸೋದಿಲ್ಲ. ವೆಯ್ಟ್ ಲಾಸ್ ಡ್ರಿಂಕ್ಗಳು ಕೆಲಸ ಮಾಡಬೇಕು ಅಂತಂದರೆ ಸರಿಯಾದ ಒಂದು ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟು. ಸರಿಯಾದ ರೀತಿಯಲ್ಲಿ ಜಂಕ್ ಫುಡ್ಗಳನ್ನ ತಿನ್ನದೆ ಮನೆಯಲ್ಲೇ ಮಾಡಿರೋ ಅಂಥ ಆರೋಗ್ಯಕರವಾದ ಊಟನ ಮಾಡೋದು, ಅಷ್ಟು ಎಕ್ಸಸೈಸ್ನ ಮಾಡೋದು, ಸ್ಟೆಪ್ಸ್ನ ಇಳಿಯೋದು, ಸ್ಟೆಪ್ಸ್ನ ಹತ್ತೋದು, ಈ ರೀತಿಯಾದವುಗಳನ್ನ ರೂಢಿಸ್ಕೊಳ್ಳೋದು, ವಾಕಿಂಗ್ ಮಾಡೋದು, ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ರೂಢಿಸ್ಕೊಂಡ್ರಿ ಅಂತ ಅಂದರೆ ನಿಮಗೆ ತುಂಬಾ ನಿಮ್ಮ ವೆಯ್ಟ್ ಲಾಸಲ್ಲೂ ಕೂಡ ಡಿಫ್ರೆನ್ಸ್ ಕಾಣಿಸುತ್ತೆ. ಈ ವೆಯ್ಟ್ ಲಾಸ್ ಡ್ರಿಂಕ್ ಆಗಲಿ, ಈ ವೆಯ್ಟ್ ಲಾಸ್ ಫುಡ್ಗಳು ಕೂಡ ನಿಮ್ಮ ದೇಹಕ್ಕೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀರು ಸರಿಯಾಗಿ ಕುಡಿದೇ ಇರೋದು ಅಥವಾ ಫ್ರಿಡ್ಜಲ್ಲಿ ಇಟ್ಟಿರೋ ಅಂತ ನೀರನ್ನ ಕುಡಿಯೋದು, ಇವುಗಳಿಂದ ನಿಮಗೆ ಯಾವುದೇ ರೀತಿಯ ವೆಯ್ಟ್ ಲಾಸ್ ಆಗೋದಿಲ್ಲ. ನೀರು ಕುಡಿಯೋದ್ರಲ್ಲೂ ಕೂಡ ಈ ರೀತಿಯಾದ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ.
ನೀರ್ನ ಬರೀ ನೀರ್ನ ಕುಡಿಯೋದಕ್ಕಿಂತ ಉಗುರು ಬೆಚ್ಚಗಿನ ನೀರ್ನ ಕುಡೀರಿ, ಗ್ರೀನ್ ಟೀಗಳನ್ನ ಕುಡೀರಿ, ಆದಷ್ಟು ಡೀಟಾಕ್ಸ್ ವಾಟರ್ಗಳನ್ನ ಕುಡೀರಿ. ಈ ರೀತಿಯಾಗಿ ನೀವು ನೀರ್ನ ನಿಮ್ಮ ದೇಹಕ್ಕೆ ಕೊಡೋದ್ರಿಂದ ನಿಮ್ಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಹಾಯಕಾರಿ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಇರುವಂತ ನೀರ್ನ ಕುಡಿಯಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ನೀರು ಕುಡಿಯೋದನ್ನ ಈ ರೀತಿಯಾಗಿ ಕುಡಿದ್ರೆ ಇಟ್ಟು ಬೇಗನೆ ಕಡಿಮೆ ಆಗುತ್ತೆ. ವಾರ ಇಡೀ ಎಕ್ಸಸೈಸ್ ಮಾಡೋದು, ಒಳ್ಳೆ ಆಹಾರಗಳನ್ನ ತಿನ್ನೋದು, ಹಾಗೇನೆ ಸ್ಟ್ರಿಂಗ್ಸ್ಗಳನ್ನ ಕುಡಿಯೋದು, ಆಮೇಲೆ ವಾರದಲ್ಲಿ ಒಂದ್ಸಲ ಸಿಕ್ಕಿದ್ದೆಲ್ಲ ತಿನ್ನೋದು, ಹೊರಗಡೆ ಹೋದ್ರಿ ಅಂತಂದ್ರೂ ಆದಷ್ಟು ಜಂಕ್ ಫುಡ್ಗಳನ್ನ ತಿನ್ನೋದು. ಈ ರೀತಿಯಾಗಿ ಏನಾದ್ರು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ. ಅದಂತೂ ಒಂದು ದಿನದಲ್ಲಿ ಚೀಟ್ ಡೇ ಚೀಟ್ ಮೀಲ್ ಅಂತ ಹೇಳ್ಬಿಟ್ಟು ಮಾಡ್ಕೊತಾರೆ. ಇದರಿಂದ ಏನಂತಂದ್ರೆ ಆ ದಿನ ಅದ್ ಆಕ್ಚುಲಿ ಚೀಟ್ ಮೀಲ್ ಆಗ್ಬೇಕು, ಚೀಟ್ ಡೇ ಅಲ್ಲ. ದಿನದಲ್ಲಿ ನೀವು ಸೇವಿಸುವ ಒಂದು ಹೊತ್ತಿನ ಆಹಾರನ ಅಷ್ಟೇ ನೀವು ಚೀಟ್ ಮೀಲ್ ಅಂತ ಹೇಳ್ಬಿಟ್ಟು ತಗೋಬಹುದು. ಯಾವುದೇ ಕಾರಣಕ್ಕೂ ಬೆಳಿಗ್ಗೆಯಿಂದ ಸಂಜೆ ತನಕ ಸಿಕ್ಕಿದ್ದೆಲ್ಲ ತಿನ್ನೋದಲ್ಲ. ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ನೀವು ಒಂದು ವಾರದಿಂದ ಏನು ನೀವು ಕಷ್ಟಪಟ್ಟಿರ್ತೀರಿ ಅವೆಲ್ಲ ವ್ಯರ್ಥ ಅಂತಾನೆ ಹೇಳ್ಬೋದು. ಆದಷ್ಟು ಜಂಕ್ ಫುಡ್ಗಳನ್ನ ತಿನ್ನಕ್ ಹೋಗ್ಬೇಡಿ. ಮನೆಯಲ್ಲೇ ಮಾಡ್ಕೊಂಡು ಏನಾದ್ರು ತಿನ್ನಿ, ಅಥವಾ ನೀವು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದ್ರು ನೀವು ತಿನ್ನೋ ಅಂತ ಆಹಾರಗಳ ಮೇಲೆ ನಿಮ್ಗೆ ನಿಗಾ ಇರಲಿ. ಅಂದ್ರೆ ನಿಮ್ಗೆ ನೀವ್ ಏನ್ ತಿಂತಾ ಇದ್ದೀರಾ, ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಒಳ್ಳೇದು ಎಷ್ಟು ಮಟ್ಟಿಗೆ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡು ತಿನ್ನೋದು ತುಂಬಾನೇ ಒಳ್ಳೇದು. ಏನೇ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಏನೇ ಮಾಡಿದ್ರು ನಮ್ಗೆ ವೆಯ್ಟ್ ಗೈನೇ ಆಗ್ತಿದೆ ಹೊರತು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇವುಗಳು ಮುಖ್ಯ ಕಾರಣಗಳು ಅಂತಾನೆ ಹೇಳ್ಬೋದು. ಇನ್ನ ಕೆಲವು ಕಾರಣಗಳಿದೆ. ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಒಂದು ದಿನ ಬೇಗ ಮಲ್ಕೊಳ್ಳೋದು, ಒಂದಿನ ಲೇಟಾಗಿ ಮಲ್ಕೊಳ್ಳೋದು, ಒಂದಿನ ಲೇಟಾಗಿ ಹೇಳೋದು, ಇವುಗಳು ಕೂಡ ಕಾರಣ ಆಗುತ್ತೆ. ಹಾಗೇನೆ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸ್ಟ್ರೆಸ್ ತಗೊಳ್ಳೋದು, ಇವುಗಳ ಕಾರಣ ಆಗುತ್ತೆ. ಸ್ಟ್ರೆಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಜಾಸ್ತಿ ಆಹಾರನ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಇವುಗಳು ಕೂಡ ಕಾರಣ ಆಗುತ್ತೆ ವೆಯ್ಟ್ ಗೇನ್. ಜಂಕ್ ಫುಡ್ಗಳಿಂದ ದೂರ ಇರಿ. ಇವುಗಳನ್ನ ತಿನ್ನೋದ್ರಿಂದನೂ ಕೂಡ ನಿಮ್ಗೆ ವೆಯ್ಟ್ ಲಾಸ್ ಆಗೋದಿಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಹಾಗೇನೆ ನಿಮ್ಗೆ ಕೆಲವು ಇನ್ನ ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವ್ ಏನೇ ಮಾಡಿದ್ರು ನಿಮ್ಗೆ ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತಂದ್ರೆ PCOD PCOS ಇವುಗಳು ಕೂಡ ಕಾರಣ ಆಗಿರ್ಬೋದು, ಥೈರಾಯ್ಡ್ ಇವುಗಳು ಕೂಡ ಕಾರಣ ಆಗಿರ್ಬೋದು. ಸೊ ಒಂದ್ಸಲ ಡಾಕ್ಟರ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂದ್ರೆ. ಒಳ್ಳೆ ಡಯಟ್ ಪ್ಲಾನ್ ನ ಮಾಡ್ಕೊಂಡು ಅವುಗಳನ್ನ ಫಾಲೋ ಮಾಡ್ಕೊಳ್ಳಿ. ಬೇಗನೆ ನಿಮ್ಗೆ ವೆಯ್ಟ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಹಾಗೇನೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.